ಧರಣಿ ಗರ್ಜನೆ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಮಂಜುನಾಥ್. ಗೋ ಹತ್ಯಾ ನಿಷೇಧ ಕಾನೂನು ರದ್ದುಗೊಳಿಸುವ ನಡೆಯನ್ನು ರೈತ ಸಂಘಗಳು ವಿರೋಧ ವ್ಯಕ್ತಪಡಿಸಿವೆ. ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಅವರು ಇತ್ತೀಚೆಗೆ ಎಮ್ಮೆಗಳನ್ನು ಕೊಲ್ಲಬಹುದಾದರೆ ಹಸುಗಳನ್ನು ಏಕೆ ಕೊಲ್ಲಬಾರದು ಎಂದು ಹೇಳಿಕೆ ನೀಡಿದರು. ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿರುವ ರೈತ ಸಂಘದ ಸದಸ್ಯರು ರೈತರಿಗೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳ ಕುರಿತು ಚರ್ಚೆಯಲ್ಲಿ ಗೋಹತ್ಯೆ ನಿಷೇಧ ವಿಚಾರವನ್ನು ರಾಜಕೀಯಗೊಳಿಸುವ ಬದಲು ಕಾನೂನಿನಲ್ಲಿರುವ ಎಲ್ಲ ಅಂಶಗಳ ಬಗ್ಗೆ ಸಮಗ್ರ ಚರ್ಚೆ ಮತ್ತು ಲೋಪದೋಷಗಳಿದ್ದರೆ ಸರಿಪಡಿಸಬೇಕಾದ ಅಗತ್ಯವಿದೆ ಎಂದು ಹೇಳಿದ್ದಾರೆ. ವಿವಿಧ ಸಮಸ್ಯೆಗಳ ಬಗ್ಗೆ ರೈತರಿಗೆ ಅರಿವು ಮೂಡಿಸಲು ಕರ್ನಾಟಕದ 6 ಸ್ಥಳಗಳಲ್ಲಿ ವಿಭಾಗೀಯ ಮಟ್ಟದ ರೈತರ ಸಭೆಗಳನ್ನು ನಡೆಸಲು ನಿರ್ಧರಿಸಿದ್ದಾರೆ. ಅನ್ನಭಾಗ್ಯ ಯೋಜನೆಗಾಗಿ ರೈತರಿಂದ ನೇರವಾಗಿ ಅಕ್ಕಿ, ರಾಗಿ, ಜೋಳವನ್ನು ಖರೀದಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದರು ಎಂದು ಕರ್ನಾಟಕ ರಾಜ್ಯ ರೈತ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ತಿಳಿಸಿದ್ದಾರೆ. ಗುಂಡಿ ಹೂಡಿಸ್ಬೇಕು, ಹೂಡ್ಸಕ್ಕೆ ಅಂದರೆ ಎತ್ತಕ್ಕ ಒಂದು 25 ಜನ ಕರೆದು ಎತ್ತಕ್ಕಾಗಲಿಲ್ಲ ಅಂತ ಜೆ ಸಿ ಬಿ ಕರೆದು ಗುಂಡಿ ತೆಗೆಸಿ ಹೂಡಿಸ್ತೆ. ಅದರ ಎಕ್ಸ್ಪೀರಿಯೆನ್ಸ್ ನಾನು ಹೇಳಿದ್ದು ನಿಮಗೆ. ಹೀಗಾಗಿ ಅದಿನ್ನೂ ಲೆಕ್ಕ ಸಿಕ್ಕಿಲ್ಲ ನನಗೆ, ಯಾವುದು ಇಲ್ಲ ಅದ್ರ ಬಗ್ಗೆ ಈಗ ನಾವೊಂದು ತೀರ್ಮಾನ ತಗೋಬೇಕಾಗತ್ತೆ. ಈಗ ಹಿಂದೆ